ಹಾಯ್ ಫ್ರೆಂಡ್ಸ್, ಅನೀಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಪೊಟ್ಯಾಟೊ ಟಿಕ್ಕಿ ಯಾವ ಥರ ಆಲೂಗಡ್ಡೆ ಟಿಕ್ಕಿ ಮಾಡೋದಂತ ನಾನು ತೋರಿಸ್ತೀನಿ. ಮೊದಲಿಗೆ ಒಂದು ಆಲೂಗಡ್ಡೆನ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಸೊ ಒಂದು ಆಲೂಗಡ್ಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಒಂದು ಹಸಿಮೆಣಸಿನ್ಕಾಯಿನೂ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅರ್ಧ ಹೋಳು ಲಿಂಬೆಹಣ್ಣು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ಸ್ಪೂನ್ ಅಷ್ಟು ಅಚ್ಚ ಅರ್ಧ ಪುಡಿ. ಪುದೀನ ತೊಗೊಂಡಿದ್ದೀನಿ. ಸೊ ಬೇಯಿಸ್ಕೊಂಡರ ಬಟಾಣಿ ಕೂಡ. ಬನ್ನಿ, ಯಾವ ಥರ ಮಾಡೋದು ನೋಟ್ ಮಾಡ್ಕೊಳ್ಳೋಣ. ಸೊ ಮೊದಲಿಗೆ ನಾನು ಇದಕ್ಕೆ ಬೇಯಿಸಿರೋ ಆಲೂಗಡ್ಡೆ ಹಾಕ್ಕೊಳ್ತೀನಿ. ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ಪುದೀನ, ಉಪ್ಪು, ಬಟಾಣಿ, ಅಚ್ಚಕ್ಕಾರದ ಪುಡಿ, ಲಿಂಬೆಹಣ್ಣು ರಸ, ನಂತರ ಅಕ್ಕಿ ಹಿಟ್ಟು. ಇವಾಗ ಚೆನ್ನಾಗಿದ್ದು ನಾವು ಸ್ಮ್ಯಾಶ್ ಮಾಡ್ಕೊಳ್ಳೋಣ ಕ್ಲೀನಾಗೆ. ನಿಮ್ಗೆ ತುಂಬ ಚೆನ್ನಾಗಿ ಟಿಕ್ಕಿ ಬರುತ್ತೆ ಇದು. ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದಾರೆ ನೀವು ಈ ಪ್ರೊಪೋರ್ಷನ್ ಟೋಟಲ್ ಮಾಡಿದ್ರೆ. ಸೊ ಚೆನ್ನಾಗಿ ಥರ ಸ್ಮ್ಯಾಶ್ ಮಾಡಿ ಕಲಿಸ್ಕೋಬೇಕು. ತುಂಬ ಜನ ರವೆಯನ್ನು ಹಾಕ್ತಾರೆ. ರವೆಗಿಂತ ನಿಮ್ಗೆ ಅಕ್ಕಿ ಹಿಟ್ಟಲ್ಲಿ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಒಂದು 15 ನಿಮಿಷ ರೆಸ್ಟ್ ಮಾಡೋಕ್ಕೆ ಇಟ್ಬಿಡೋಣ. ಸೊ ಶಾಲು ಫ್ರೈಗೆ ಅಷ್ಟೊತ್ತು ನಾವು ಸ್ವಲ್ಪ ಬಿಸಿ ಮಾಡಿಕೊಂಡು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಬಿಸಿಯಾಗಲಿ. ಸೊ ಬನ್ನಿ, ಅಷ್ಟೊತ್ತು ನಾವು ಉಂಡೆ ಮಾಡ್ಕೊಳ್ಳೋಣ. ನಿಮ್ಗೆ ಎಷ್ಟೆಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಒಂದೊಂದೇ ಉಂಡೆ ಮಾಡಿಕೊಂಡು ಇಟ್ಕೊಳ್ಳೋಣ. ಸೊ ಈ ಥರ ಕ್ಲೀನಾಗಿ ಉಂಡೆ ಮಾಡಿಕೊಂಡು ಇವಾಗ ತಟ್ಕೊಳ್ಳೋಣ. ಸೊ ಎಣ್ಣೆ ಬಿಸಿ ಆಗಿದೆ. ಸೊ ಇವಾಗ ನೀವು ಕೈಯಲ್ಲಾದರೂ ತೊಟ್ಕೋಬೋದು. ಒಂದು ಎಣ್ಣೆ ಹಾಕ್ಬಿಟ್ಟು ಒಂದು ಆರ್ಡಿನರಿ ನಾರ್ಮಲ್ ಆಗಿ ಒಂದು ಈ ಥರ ಎಣ್ಣೆ ಇರುತ್ತೆ, ಕ್ಲೀನಾಗಿದು ಮಾಡ್ಕೋಬೋದು. ಸೊ ಮೆತ್ತಗೆ ಒಂದೊಂದೇ ಬಿಡೋಣ. ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಒಂದು ಕಡೆ ಆಯಿತು, ಇನ್ನೊಂದು ಕಡೆಯೂ ಕ್ಲೀನಿಗೆ ತಿರುಗಿಸ್ಕೊಳ್ಳೋಣ.